नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಈಗ ನಾವು ಇನ್ನೊಂದು ಪರ್ವಕ್ಕೆ ಹೋಗ್ತಾ ಇದ್ದೇವೆ, ಆಶ್ರಮ ಮಾಸಿಕ ಪರ್ವ. ಇಲ್ಲಿಗೆ 16 ವರ್ಷ ಆಗಿದೆ. ಧರ್ಮರಾಜ ಅತ್ಯಂತ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುತ್ತಿದ್ದಾನೆ. ಕಾಲಕಾಲದಲ್ಲಿ ಮಳೆ ಬೀಳ್ತಾ ಇದೆ, ದಸ್ಯುಗಳ ಕಾಟವಿಲ್ಲ, ಎಲ್ಲರಿಗೂ ಧರ್ಮದ ಭಯವಿದೆ. ಕುಮಾರ್ಗದಲ್ಲಿ ಹೊರಟವರಿಗೆಲ್ಲ ತಪ್ಪದೇ ಶಿಕ್ಷೆಯಾಗ್ತಾ ಇದೆ. ಸ್ತ್ರೀಯರಾಗಲಿ, ಪುರುಷರಾಗಲಿ, ವ್ಯಾಪಾರಿಗಳಾಗಲಿ, ಹೊಲ ಉಳುವ ರೈತರಾಗಲಿ, ದನ ಮೇಯಿಸುವವರಾಗಲಿ, ಬ್ರಾಹ್ಮಣರಾಗಲಿ, ಪ್ರತಿಯೊಬ್ಬರೂ ತಮ್ಮ ತಮ್ಮ ಕರ್ಮದಲ್ಲಿ ತೊಡಗಿ ಒಬ್ಬರ ಮೇಲೊಬ್ಬರು ಆಕ್ರಮ ಮಾಡದೆ ಅತ್ಯಂತ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡ್ತಾ 16 ವರ್ಷ ಮುಗಿಯಿತು. ಇಲ್ಲಿಂದಾಚೆಗೆ ಧೃತರಾಷ್ಟ್ರಾದಿಗಳು ವಾನಪ್ರಸ್ಥ ಹೊರಡುವ ಸಂದರ್ಭ. ಮಹಾಭಾರತ ಯುದ್ಧ ಮುಗಿದು ಧರ್ಮರಾಜನಿಗೆ ಪಟ್ಟಾಭಿಷೇಕವೂ ಆಗಿ 16 ವರ್ಷ ಮಳೆ ಗಾಳಿ ಎಲ್ಲವೂ ಸಕಾಲಕ್ಕೆ ಹೇಗಿರಬೇಕೋ ಹಾಗಿರ್ತಾ ಭೂಮಿ ಸಸ್ಯಮಾಲಿನಿಯಾಗಿ ಪುಷ್ಪಗಳು ಋತು ಕಾಲಕ್ಕೆ ಅನುಗುಣವಾಗಿ ಫಲಗಳು ಸರಿಯಾಗಿ ಜನರು ಧರ್ಮ ಮಾರ್ಗದಲ್ಲಿದ್ದು ಅತ್ಯಂತ ಶ್ರೇಷ್ಠವಾದ ಒಂದು ಆಡಳಿತವನ್ನು 16 ವರ್ಷ ಕಾಲ ಧರ್ಮರಾಜ ಕೊಟ್ಟ ನಂತರದಲ್ಲಿ ಇನ್ನೊಂದು ಸಮಾಚಾರಕ್ಕೆ ಹೋಗ್ತಾ ಇದ್ದೇವೆ. ಧೃತರಾಷ್ಟ್ರನಿಗೆ ಕೊಂಚವೂ ಮೈ ಬಗ್ಗಲಿಲ್ಲ, ಸುಕ್ಕು ಬರಲಿಲ್ಲ, ಒಂದು ಹಲ್ಲು ಬೀಳಲಿಲ್ಲ. ಅಷ್ಟೊಂದು ಮಕ್ಕಳನ್ನು ಕಳ್ಕೊಂಡಿದ್ದಾನೆ, ಎರಡು ಹೊತ್ತು ಅಚ್ಚುಕಟ್ಟಾಗಿ ಊಟ ಮಾಡ್ತಿದ್ದ, ಫಲಾಹಾರ ಮಾಡ್ತಿದ್ದ. ಅವನನ್ನು ನೋಡಿದವರೆಲ್ಲ ಆಡ್ಕೊಳ್ತಾ ಇದ್ರು. ಹಸ್ತರಾಮತಿಯಲ್ಲಿ ಗಟ್ಟಿಗುಂಡಾಗಿದ್ದಾನೆ ಅವನು. ಏನು ರೋಗ ಬಂತು? ಮಕ್ಕಳನ್ನು ಕಳ್ಕೊಂಡು ಇಷ್ಟು ಭಂಡಪಿಂಡ. ಪಾಂಡವರ ಐಶ್ವರ್ಯದಲ್ಲಿ ಬೆಳೀತಾ ಇದ್ದಾನೆ ಪರಪುಷ್ಟನಾಗಿ. ಇವನಿಗೆ ವೈರಾಗ್ಯವೇ ಬರಲಿಲ್ಲವಲ್ಲ ಅಂದರು. ವೈರಾಗ್ಯವೆಂಬುದು ಬಹಳ ದೊಡ್ಡ ಗುಣ, ಜ್ಞಾನವೆಂಬುದು ಅಪಾರ. ಎಲ್ಲರೂ ಪರಿಪೂರ್ಣ ಜ್ಞಾನ ಪಡೆಯೋದಿಲ್ಲ. ಭಕ್ತಿ ಎನ್ನುವುದಕ್ಕೆ ಮಿತಿಯೇ ಇಲ್ಲ ಪರಮಾತ್ಮನಲ್ಲಿ ಪ್ರೇಮ. ಆದರೆ ವೈರಾಗ್ಯವೆಂಬುದು ಒಂದಲ್ಲ ಒಂದು ದಿವಸ ಎಷ್ಟು ಬೇಗ ಬಂದರೆ ಮನುಷ್ಯನಿಗೆ ಅಷ್ಟು ಕ್ಷೇಮ. ಇದು ನನಗಲ್ಲ ಅನ್ನೋ ತೃಪ್ತಿ. ತೃಪ್ತಿ ಬಂದ ಮೇಲೆ ಒಬ್ಬನಿಗೆ 80 ವರ್ಷ ಮುದುಕನಿಗೆ ಕನ್ಯಾದಾನ ಮಾಡ್ತೇನೆ ಅಂದರೆ ಬೇಡ ಅಂತಾನೆ, ಆರೋಗ್ಯ ಕೊಡ್ತಾನೆ ಅಂದರೆ ಬೇಡ ಅಂತಾನೆ. ನಿಮ್ಮ ಜೀವನವನ್ನು ಸುಖ ಸಮೃದ್ಧಿಯಿಂದ ಮಾಡುವುದಕ್ಕೆ ಏರ್ ಕಂಡೀಷನರ್ ಕೊಡ್ತೇವೆ, ರೆಫ್ರಿಜರೇಟರ್ ಕೊಡ್ತೇವೆ. ಅಯ್ಯೋ, ತಗೊಂಡು ಮಾಡೋದೇನು, ನಾವೇ ಬಿಟ್ಟು ಹೋಗಿಬಿಡ್ತೇವೆ. ಜೀವನವೇ ಅಶಾಶ್ವತ ಎಂಬುವ ತಿಳುವಳಿಕೆ ಚೆನ್ನಾಗಿ ಬರಬೇಕು. ಮೃತ್ಯು ಬರುವಷ್ಟರಲ್ಲಿ ಧರ್ಮವನ್ನು ಆಚರಣೆ ಮಾಡಿಕೊಂಡು ಹೋಗಬೇಕು. ವೈರಾಗ್ಯವೆಂಬುದು ಮೊದಲನೇ ಮೆಟ್ಟಲು. ಅದಿದ್ದರೆ ಜ್ಞಾನ, ಅದಿದ್ದರೆ ಭಕ್ತಿ. ಅದು ಬರಲಿಲ್ಲ ಅವನಿಗೆ. ಅಂಥ ಭ್ರಷ್ಟ ಇವತ್ತು ಇದ್ದಾರೆ ರಾಜಕಾರಣದಲ್ಲಿ ನೋಡ್ತೇವೆ. ತೃಪ್ತಿಯೇ ಇಲ್ಲ, ಇನ್ನೂ ಬೇಕು, ಇನ್ನೂ ಚುನಾವಣೆ ನಿಲ್ಲಬೇಕು. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಸೊಸೆಗೆ ಸೆಹಳಿಯ, ಇನ್ನೂ ಬೇಕು, ಇನ್ನೂ ಬೇಕು. ಮಹಾಭಾರತ ಹುಟ್ಟಿದ ದೇಶದಲ್ಲಿಯೇ ವೈರಾಗ್ಯವಿಲ್ಲದೆ ಇರುವ ಭ್ರಷ್ಟರಿದ್ದಾರೆ. ಪಶ್ಚಿಮದ ವಿಷಯ ಬಿಟ್ಟುಬಿಡೋಣ. ಈ ಜನ ಆಡ್ತಾ ಇದ್ದಿದ್ದು ಒಂದು ದಿವಸ ವಿದುರನ ಕಿವಿಗೆ ಬಿದ್ದುಬಿಡ್ತು. ಅವನು ಬಂದು ಅಣ್ಣನನ್ನ ಧೃತರಾಷ್ಟ್ರನ ಬಾಯಿಗೆ ಬಂದ ಹಾಗೆ ನಿಂದನೆ ಮಾಡ್ತಾನೆ. ಏನಯ್ಯ, ಇದು ವೈರಾಗ್ಯ ಬರಲಿಲ್ಲ, ಇನ್ನೂ ಶರೀರ ಒಂದು ಸ್ವಲ್ಪ ಸುಖ ಬಂದಿಲ್ಲ ಅಂತಾರೆ. ಅಣ್ಣ, ಊಟ ಕಮ್ಮಿ ಮಾಡಲಿಲ್ಲ ನೀನು ಅಲ್ವೇ? ಅವನು ಹೇಳ್ದ, ನಾನೇನೇ ಮಾಡಲಿ, ನನಗೆ ಪ್ರಾಣ ಹೋಗಲಿಲ್ಲ, ನಾನು ದೇವರು ಕೊಟ್ಟಿದ್ದ ಆಯುಷ್ಯ. ವಿಧಿತಂ ಭವತಾ ಮೇತತಿ ಯಥಾ ವೃತ್ತ ಕುರುಕ್ಷಯ. ಪಾಂಡವರನ್ನೇ ಕರೆದು ಹೇಳ್ದ, ಮಮ ಅಪರಾಧಾತಿ ತತ್ಸರ್ವಂ ಅನುಜ್ಞಾತಂಚ ಕೌರವೈಹಿ. ನನ್ನ ತಪ್ಪಿನಿಂದ ನನ್ನ ಮಕ್ಕಳೆಲ್ಲ ಹೋದರು. ವಿದುರ ಬಂದು ಹೇಳ್ತಾ ಇದ್ದಾನೆ ನನಗೆ, ಏನಾದರೂ ವೈರಾಗ್ಯದಿಂದ ನಡಿ ಕಾಡಿಗೆ ಎಂಬುದಾಗಿ. ವಿಶೇಷದಸ್ತು ಪಶ್ಯಾಮಿ ವರ್ಷೇ ಪಂಚದಶೇ ದ್ಯವೈ. 15 ವರ್ಷ ಮುಗಿದು ಹೋಯಿತು. ಚತುರ್ಥೇ ನೀತ ಕಾಲೇ ಕದಾಚಿತ್ ವಿವಾಷ್ಟಮೇ ತೃಷ್ಣಾ ವಿನಯನಂ ಭುಂಜೇ ಗಾಂಧಾರಿ ವೇದ ತನ್ಮಮ. ಒಂದು ದಿವಸದಲ್ಲಿ 4ನೇ ಯಾಮದಲ್ಲಿ ಮಾತ್ರ ಒಂದಿಷ್ಟು ಅನ್ನವನ್ನು ತಗೊಳ್ತೇನೆ, ಕೆಲವು ಸಲ 2 ದಿವಸಕ್ಕೊಮ್ಮೆ ಮಾತ್ರ ಒಂದು ತುತ್ತು ಅನ್ನವನ್ನು ತಗೊಳ್ತೇನೆ. ಇದಕ್ಕೆ ಯಾರು ಸಾಕ್ಷಿ? ಇದಕ್ಕೆ ಗಾಂಧಾರಿ ಸಾಕ್ಷಿ. ಆದರೂ ಮೈ ಸುಕ್ಕು ಬರಲಿಲ್ಲ, ನಾನೇನು ಮಾಡಲಿ? ಭದ್ರಂತೆ ಯಾದವಿ ವಜಶ್ಚೇದಂ ನಿಬೋಧಮೇ. ಏ ಕುಂತಿ, ನೀನೇ ಹೇಳು ನೋಡು ಎಂಬುದಾಗಿ ಅವಳಿಗೂ ಹೇಳ್ತಾ ಇದ್ದಾನೆ. ಜಿತಾಹಾರಂ ಕ್ಷಿತಿಶಯಂ ನವಿಂದೇ ಭ್ರಾತೃಭಿಸ್ಸಹ ಅಹೋಸ್ಮಿ ವಂಚಿತೋ ಮೂಢೋ ಭವತಾ ಗೂಢ ಬುದ್ಧಿನ. ಧರ್ಮರಾಜ ಬಂದ, ಅಯ್ಯೋ, 4 ದಿವಸಕ್ಕೊಂದ್ಸಲ ಊಟ ಮಾಡ್ತಾ ಇದೀಯ ನೀನು ದೊಡ್ಡಪ್ಪ, ನನಗೆ ಗೊತ್ತಾಗಲೇ ಇಲ್ವಲ್ಲ. ಈ ಭೂಮಿಯೆಲ್ಲ ನಿನ್ನದು, ರಾಜ್ಯವೇ ನಿನ್ನದು, ನೀ ಚೆನ್ನಾಗಿರಬೇಕು, ನೀ ದೊಡ್ಡವನೊಬ್ಬ,
ನಮ್ಮ ಕಡೆ ಉಳಿದಿರೋನು ನೀನು ಬುದ್ಧಿ ಹೇಳೋನು ಇಲ್ಲದೇ ಇದ್ರೆ ನಾನು ಹೇಗೆ ಬದುಕೋದು ಅಂತ ದೊಡ್ಡಪ್ಪನನ್ನು ತುಂಬ ಪೀಡಿಸ್ತಾನೆ ಧರ್ಮರಾಜ. ಆಯಿತು, ವಿದುರನ ಮಾತನ್ನು ಕೇಳಿಕೊಂಡು ಒಂದು ದಿವಸ ಆತ್ಮಶ್ರಾದ್ದ ಮಾಡಿಕೊಂಡು ಇವರೆಲ್ಲರೂ ಕಾಡಿಗೆ ಹೊರಟರು. ವಾನಪ್ರಸ್ಥರಾಗಿ ಅದೇ ಆಶ್ರಮವಾಸ ಪರ್ವ. ಧೃತರಾಷ್ಟ್ರ ಮತ್ತು ಗಾಂಧಾರಿ ಇವರಿಬ್ಬರಿಗೆ ದಾರಿ ತೋರಿಸೋದಕ್ಕೆ ವಿದುರ, ಸಂಜಯ ಒಬ್ಬ, ಕುಂತಿಯ ಒಬ್ಬಳು. ವಾನಪ್ರಸ್ಥಾಶ್ರಮ ಅಂದರೆ ಹೆಚ್ಚು ಕಮ್ಮಿ ಸನ್ಯಾಸಿ ಇದ್ದ ಹಾಗೆಯೇ, ಆದರೆ ಗಂಡ ಹೆಂಡತಿ ಜೊತೆಯಲ್ಲಿ ಹೋಗ್ಬೋದು. ಆತ್ಮಶ್ರಾದ್ದವನ್ನು ಮಾಡಿಕೊಳ್ಳಬೇಕು ಸನ್ಯಾಸಿ ಹಾಗೆ. ಅಗ್ನಿಗಳನ್ನು ಹೊತ್ತುಕೊಂಡು ಕಾಡಿಗೆ ಹೊರಟಿದ್ದಾರೆ. ಗೊತ್ತಿಲ್ಲ ದಿಕ್ಕು, ಯಾವ ಕಡೆ ಕಾಲು ಹೊರಟ್ರೆ ಆ ಕಡೆ ಹೋಗಬೇಕು. ಪೂರ್ವದಲ್ಲಿ ನಿರ್ದಿಷ್ಟ ಮಾಡಿ ಇಂಥ ಜಾಗ ಬರಬೇಕು, ಅಲ್ಲೇ ಕ್ಯಾಂಪ್ ಇದೆ. ಹಾಗೇನಿಲ್ಲ, ಏನಾದ್ರು ಸಿಕ್ಕರೆ ಹಣ್ಣು ಹಂಪಲು ಉದುರಿ ಬಿದ್ದ ಎಲೆಗಳು ಏನು ಸಿಕ್ಕದೆ ಅದ್ರ ಉಪವಾಸ ಇರಬೇಕು. ಇದೇ ರೀತಿಯಲ್ಲಿ ಹಿಮಾಲಯ ಪರ್ವತಕ್ಕೆ ಅವರು ಹೊರಟರು. ಹೊರಟ ಮೇಲೆ ಸ್ಪೃಶಮಾಂ ಪಾಣಿನ ಭೂಯ ಪರಿಶ್ವಜ್ಜತ ಪಾಂಡವ, ಕೊನೆಯಲ್ಲಿ ಧರ್ಮರಾಜನ ಕರೆದು ನನ್ನನ್ನು ಮುಟ್ಟೋ, ಆಲಿಂಗನ ಮಾಡಿಕೊಳ್ಳೋ, ಹೋಗಿ ಬರ್ತೇನೆ ಎಂಬುದಾಗಿ ಹೇಳಿ ಧೃತರಾಷ್ಟ್ರ ಹೊರಟ. ಅಲ್ಲಿಂದ ಹೊರಟ ಕೆಲವೇ ದಿವಸಗಳಲ್ಲಿ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ, ಎಲ್ಲಿ ಬರ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಭಯಂಕರವಾದ ಕಾಳ್ಗಿಚ್ಚು, ಆ ಕಾಳ್ಗಿಚ್ಚಿನಲ್ಲಿ ಸಿಕ್ಕು ಧೃತರಾಷ್ಟ್ರ. ಕುರಿ ಅಂತ ಸುಟ್ಟು ಹೋದ, ಗಾಂಧಾರಿ ಸುಟ್ಟು ಹೋದಳು. ವಿದುರ ದೂರಕ್ಕೆ ಒಂದು ಕಡೆಯಲ್ಲಿ ಹೋಗಿ ಮರಕ್ಕೆ ಒರಗಿಕೊಂಡು ದಿಗಂಬರ ವ್ರತದಿಂದ ಆತ್ಮಸಂಯಮನ ಮಾಡಿಕೊಂಡು ಪ್ರಾಣವನ್ನು ಬಿಟ್ಟ. ಅವರೆಲ್ಲ ಹೊರಟದ್ದು ಅವರನ್ನು ಬಿಟ್ಟಿರಲಾರದೆ ಧರ್ಮರಾಜನು ಓಡಿ ಬಂದ. ಕಾಡಿಗೆ ನೋಡ್ತಾನೆ, ಒಂದು ಮರಕ್ಕೆ ಆಶ್ರಯ ಹೊರಗೆ ನಿಂತುಕೊಂಡು ಚಿತ್ರವನ್ನು ತೋರಿಸಿದ್ದಾರೆ. ಪ್ರಾಣವನ್ನು ಬಿಡುವಾಗ ವಿದುರ ತನ್ನಲ್ಲಿದ್ದ ಆತ್ಮವನ್ನು ಧರ್ಮರಾಜನಲ್ಲಿಟ್ಟ. ಅವನಿಗೆ ಸನ್ಯಾಸ, ಅವನಿಗೆ ಶರೀರ ಸಂಸ್ಕಾರ ಮಾಡಬೇಕಲ್ಲ, ಹೇಗೆ ಮಾಡೋದು? ಜ್ಞಾನಿಯಾದ್ದರಿಂದ ಅಗ್ನಿ ಸಂಸ್ಕಾರ ಮಾಡುವಾಗ ಆಶ್ರೀರ್ವಾಣಿ ಹೇಳ್ತು, ಇಲ್ಲ ಇಲ್ಲ, ಅವನು ಗೃಹಸ್ಥನಾಗಿದ್ದರು, ಯತಿಯಂತ ಪ್ರಾಣ ಬಿಟ್ಟಿದ್ದಾನೆ, ಯತಿ ಧರ್ಮದಂತೆ ಅವನಿಗೆ ಬೃಂದಾವನವನ್ನು ಕಟ್ಟಿಸುವಂತ ಹೇಳಿ ಹಾಗೆ ವಿದುರ ಹೋಗಿಬಿಟ್ಟ. ಆಶ್ರಮ ಮಾಸ ಪರ್ವ ತುಂಬ ಘೋರವಾದದ್ದು. ಅದೇ ವರ್ಷಕ್ಕೆ ಇನ್ನೊಂದು ಕೆಲಸವಾಯಿತು. ಷಡ್ವಿಂಶೆ ಅಥ ಸಂಪ್ರಾಪ್ತೆ ಷಡ್ವಿಂಶ ಷಡ್ತ್ರಿಂಶೆ 36ನೇ ವರ್ಷ ಧೃತರಾಷ್ಟ್ರ ತೀರಿಕೊಂಡು ಇನ್ನೂ 20 ವರ್ಷವಾಯಿತು. ಆ 20 ವರ್ಷದಲ್ಲಿ ಯಾದವರೆಲ್ಲರ ವಿನಾಶವಾಗ್ತಾ ಇದೆ. ಮೌಸಲ ಪರ್ವಕ್ಕೆ ಬರ್ತಾ ಇದ್ದೇವೆ.